नमस्कार सर्व सिंपल न्यूज के स्वागत नानु संगीता चंद्रशेखर। 2020-21 सालिन कर्नाटक राज्य सहायक प्राध्यापक अर्हता परीक्षेयन्नु जुलाई 25 नडेसुदागि मैसूर विश्वविद्यालय प्रकटिसिदे। परीक्षेयन्नु कळेद एप्रिल 11 नडेसुदागि विश्वविद्यालय प्रकटिसितु। आदरे केएसआरटीसी नौकरर प्रतिभटने हिन्नेले परीक्षे मुंदुडलागित्तु। आ तरुवात राज्यदल्लि लाक्डौन् हेरलाद परिणाम मत्ते मुंदुडलागित्तु। सद्य अंतिम दिनांक निगदियागिद्दु मत्ते मुंदुडुव साध्यते बरुवुदिल्लवेंदे निरीक्षिसलागिदे एंदु तिळिदुबंदिदे। कर्नाटक राज्यदल्लि मुंदिन 4-5 दिन भारी मळेयागुव साध्यते इदे। कर्नाटकद करावळि दक्षिण ओळनाडु उत्तर ओळनाडिनल्लि इंदिनिंद मत्ते मळे आरंभवागलिदे। करावळि जिल्लेगळल्लू वरुण आर्भटिसलिद्दाने। ಇನ್ನೆರಡು ದಿನ ಕರಾವಳಿಯಲ್ಲಿ ಗುಡುಗು ಸಹಿತ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ। ದಕ್ಷಿಣ ಒಳನಾಡಿನಲ್ಲಿ ಇನ್ನು 3 ದಿನ ಮಳೆಯಾಗಲಿದೆ। ಬೆಂಗಳೂರು ಮೈಸೂರು ಚಿತ್ರದುರ್ಗ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ತುಮಕೂರಿನಲ್ಲೂ 4 ದಿನ ಮಳೆಯಾಗಲಿದೆ ಎಂದು ವರದಿಯಾಗಿದೆ। ಕೊರೋನಾ ಅಬ್ಬರದ ನಡುವೆ ಇದೀಗ ಕೇರಳದಲ್ಲಿ ಜೀಕಾ ವೈರಸ್ ಕಾಣಿಸಿಕೊಂಡಿದೆ। ಜೀಕಾ ಈಡಿಸ್ ಪ್ರಭೇದದ ಸೊಳ್ಳೆಯ ಕಡಿತದಿಂದ ಹರಡುತ್ತದೆ। ಡೆಂಗ್ಯೂ ಚಿಕನ್ಗುನ್ಯ ಹಳದಿ ಜ್ವರಕ್ಕೂ ಈ ಸೊಳ್ಳೆಯೇ ಕಾರಣ ಎಂದು ತಿಳಿದುಬಂದಿದೆ। ಜೀಕಾ ವೈರಸ್ ಕಾಯಿಲೆಯ ಅವಧಿ 3 ರಿಂದ 14 ದಿನಗಳು ಮತ್ತು ರೋಗ ಲಕ್ಷಣಗಳು ಸಾಮಾನ್ಯವಾಗಿ 2 ರಿಂದ 7 ದಿನಗಳವರೆಗೆ ಇರುತ್ತವೆ। ಸೌಮ್ಯ ಜ್ವರ ದದ್ದು ಸ್ನಾಯು ಮತ್ತು ಕೀಲುನೋವು ತಲೆನೋವು ಇತರ ಲಕ್ಷಣಗಳು। ಗರ್ಭಿಣಿ ಮಹಿಳೆಯ ಭ್ರೂಣಕ್ಕೂ ಈ ವೈರಸ್ ರವಾನೆಯಾಗಬಹುದು ಎನ್ನಲಾಗಿದ್ದು ಮಗು ವಿರೂಪದೊಂದಿಗೆ ಜನಿಸುತ್ತದೆ ಎಂದು ತಿಳಿದುಬಂದಿದೆ। ನನ್ನ ಮತ್ತು ರಾಕ್ಲೈನ್ ವೆಂಕಟೇಶ್ ವಿಡಿಯೋ ಬಿಡುಗಡೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ। ಇದ್ದರೆ ಈಗಲೇ ಬಿಡುಗಡೆ ಮಾಡಲಿ, ನನಗೆ ಯಾವುದೇ ಭಯವಿಲ್ಲ, ನಾನು ಯಾರನ್ನು ಇಟ್ಟುಕೊಂಡಿಲ್ಲ, ಇದೆಲ್ಲವೂ ಕುತಂತ್ರವಷ್ಟೇ ಎಂದು ಮಂಡ್ಯ ಸಂಸದೆ ಸುಮಲತಾ ಇಂದು ಆರೋಪವನ್ನು ಅಲ್ಲಗೆಳೆದಿದ್ದಾರೆ। ನಾನು ಮತ್ತು ಸುಮಲತಾ ಅವರು ಚುನಾವಣಾ ಪ್ರಚಾರ ವೇಳೆ ಹೋಟೆಲ್ನಲ್ಲಿ ತಂಗಿದ್ದೆವು, ಆಗಿನ ದೃಶ್ಯ ಬಳಸಿಕೊಂಡು ಅಶ್ಲೀಲ ದೃಶ್ಯ ನಿರ್ಮಿಸುವ ಕುತಂತ್ರ ಮಾಡಲಾಗಿತ್ತು ಎಂದು ರಾಕ್ಲೈನ್ ವೆಂಕಟೇಶ್ ಆರೋಪಿಸಿದರು। ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜಕುಮಾರ್ ಮತ್ತು ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಅವರ ಬಗ್ಗೆ ಮಾತನಾಡುವಾಗ ಯಾರೇ ರಾಜಕಾರಣಿಗಳಾದರೂ ಕೂಡ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡಬೇಕು, ಮನಸ್ಸಿಗೆ ಬಂದಂತೆ ಮಾತನಾಡಿದ ಅಭಿಮಾನಿಗಳ ಭಾವನೆಗೆ ಧಕ್ಕೆಯಾಗಲಿದೆ ಎಂದು ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರು ಇಂದು ಕಿಡಿಕಾರಿದ್ದಾರೆ। ಈ ವೇಳೆ ಕೀಳುಮಟ್ಟದ ರಾಜಕಾರಣಕ್ಕೆ ಅಂಬರೀಶ್ ಅವರ ಹೆಸರನ್ನು ಬಳಸಿಕೊಳ್ಳಬಾರದು ಎಂದು ಪರೋಕ್ಷವಾಗಿ ಜೆಡಿಎಸ್ ನಾಯಕರಿಗೆ ಎಚ್ಚರಿಕೆ ನೀಡಿದರು। ನೂತನ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸೂಚನೆ ಮೇರೆಗೆ ದೆಹಲಿಯ ರೈಲ್ವೆ ಸಚಿವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯ ಕೆಲಸದ ಸಮಯವನ್ನು ಬದಲಿಸಲಾಗಿದೆ। ಹೌದು, ಬೆಳಗ್ಗೆ 7 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ಹಾಗೂ ಮಧ್ಯಾಹ್ನ 3 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಎರಡು ಪಾಳಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಸಚಿವರು ಸೂಚಿಸಿದರು। ಈ ಹಿನ್ನೆಲೆಯಲ್ಲಿ ಸಚಿವಾಲಯದ ಉನ್ನತ ಅಧಿಕಾರಿಯೊಬ್ಬರು ಈ ಸಂಬಂಧ ನೂತನ ಪ್ರಕಟಣೆ ಹೊರಡಿಸಿ ಆದೇಶಿಸಿದ್ದಾರೆ। ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗ ದತ್ತಾಂಶವು ಉತ್ತಮವಾಗಿ ಕಾಣುತ್ತದೆ, ಜೊತೆಗೆ ಸುರಕ್ಷತಾ ವಿವರವು WHO ಮಾನದಂಡಗಳನ್ನು ಪೂರೈಸಲಿದೆ ಎಂದು WHO ಮುಖ್ಯ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ। ಈ ಲಸಿಕೆಯ ಒಟ್ಟಾರೆ ಕ್ಷಮತೆ ಹೆಚ್ಚಿದ್ದು ಡೆಲ್ಟಾ ರೂಪಾಂತರ ಎದುರು ಇದರ ಕ್ಷಮತೆ ಕೊಂಚ ಕಡಿಮೆ ಇದ್ದು ಪರಿಣಾಮಕಾರಿಯಂತೂ ಇದೆ ಎಂದು ಟಿವಿ ಸಂದರ್ಶನ ಒಂದರಲ್ಲಿ ಹೇಳಿದ್ದಾರೆ। ಜಗತ್ತಿನಾದ್ಯಂತ ಪ್ರತಿ ನಿಮಿಷಕ್ಕೆ 11 ಮಂದಿ ಹಸಿವಿನಿಂದ ಸಾವಿಗೀಡಾಗುತ್ತಿದ್ದಾರೆ ಎಂಬ ಆತಂಕಕಾರಿ ವರದಿಯನ್ನು ಆಕ್ಸಿಯಂ ಎನ್ನುವ ಸಂಸ್ಥೆ ತಿಳಿಸಿದೆ। ಕೊರೋನಾಗಿಂತಲೂ ಹಸಿವಿನಿಂದ ಸಾವಿಗೀಡದವರ ಸಂಖ್ಯೆ ಹೆಚ್ಚಾಗಿದೆ, ಕೊರೋನಾದಿಂದ ನಿಮಿಷಕ್ಕೆ 7 ಜನ ಸಾವಿಗೀಡಾಗಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ। ಆದರೆ ಜಗತ್ತಿನಾದ್ಯಂತ ಆಹಾರದ ಕೊರತೆ ಎದುರಿಸುತ್ತಿರುವ 15.5 ಕೋಟಿ ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದು ಕಳೆದ ವರ್ಷಕ್ಕಿಂತ ಈ ಪ್ರಮಾಣ 2 ಕೋಟಿಗೂ ಹೆಚ್ಚು ಎಂದು ವರದಿ ತಿಳಿಸಿದೆ। ಬಾಲಕ ಮೃತಪಟ್ಟಿದ್ದಕ್ಕೆ ಮನನೊಂದ ಟ್ರ್ಯಾಕ್ಟರ್ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಂಡ್ಲುಪೇಟೆಯಲ್ಲಿ ನಡೆದಿದೆ। 5 ವರ್ಷದ ಬಾಲಕ ಹರ್ಷ ಮತ್ತು ಮೈಸೂರಿನಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪಿಎಚ್ಡಿ ಮಾಡುತ್ತಿದ್ದ 23 ವರ್ಷದ ಸುನಿಲ್ ಮೃತ ದುರ್ದೈವಿಗಳು। ಕ್ರಿಕೆಟ್ ಟೂರ್ನಮೆಂಟ್ ಆಗಿ ಮೈದಾನ ಸಮತಟ್ಟು ಮಾಡಲಾಗುತ್ತಿತ್ತು, ಸುನಿಲ್ ಟ್ರ್ಯಾಕ್ಟರ್ ಚಲಾಯಿಸುತ್ತಿದ್ದ, ಬಾಲಕನಿಗೆ ಡಿಕ್ಕಿಯಾಗಿ ತೀರಿಕೊಂಡಿದ್ದ, ಇದರಿಂದ ನೊಂದ ಸುನಿಲ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ।
ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಉಪಗ್ರಹ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ಸರ್ಕಾರಿ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಈ ಬಗ್ಗೆ ಗುರುವಾರ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿ ನೀಡಿದ್ದಾರೆ. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳು 75 ಉಪಗ್ರಹಗಳನ್ನು ಅಭಿವೃದ್ಧಿಪಡಿಸಲಿದ್ದಾರೆ. ಭಾರತೀಯ ತಂತ್ರಜ್ಞಾನ ಕಾಂಗ್ರೆಸ್ ಸಂಘ ಮತ್ತು ಇಸ್ರೋ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ತಾವರ್ಚಂದ್ ಗೆಹೋಟ್ ಭಾನುವಾರ ಬೆಳಗ್ಗೆ 10:30ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದ ಗಾಜಿನ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತ ಅಭಯ್ ಶ್ರೀನಿವಾಸ್ ಓಕಾ ಅವರು ನೂತನ ರಾಜ್ಯಪಾಲರಾಗಿ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಕೇಂದ್ರ ಸಚಿವರಾಗಿದ್ದ ತಾವರ್ಚಂದ್ ಈಚೆಗೆ ರಾಜ್ಯಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದರು. ಇನ್ನು ಹಾಲಿ ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಅವರ ಅವಧಿ ಮುಗಿದಿದೆ. ವಾಟ್ಸಪ್ ತನ್ನ ಹೊಸ ವೈಯಕ್ತಿಕ ಗೌಪ್ಯತೆ ನೀತಿಯ ಬಗ್ಗೆ ಕೋರ್ಟ್ಗೆ ವಿವರಣೆ ನೀಡಿದೆ. ದತ್ತಾಂಶ ರಕ್ಷಣೆ ಮಸೂದೆ ಜಾರಿಗೆಯಾಗುವವರೆಗೂ ಹೊಸ ಖಾಸಗಿ ನೀತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಬಳಕೆದಾರರ ಮೇಲೆ ಒತ್ತಡ ಹೇರುವುದಿಲ್ಲ ಎಂದು ದೆಹಲಿ ಹೈಕೋರ್ಟ್ಗೆ ವಾಟ್ಸಪ್ ತಿಳಿಸಿದೆ. ಬಳಕೆದಾರರಿಗೆ ಯಾವುದೇ ರೀತಿಯ ನಿಯಂತ್ರಣಗಳನ್ನು ಹೇರುವ ಪ್ರಯತ್ನವನ್ನು ಮಾಡುವುದಿಲ್ಲ ಎಂದು ತಿಳಿಸಿದೆ. ಈ ಹಿಂದೆ ತನ್ನ ಗೌಪ್ಯತೆ ನೀತಿಯನ್ನು ಅನುಮೋದಿಸುತ್ತಿದ್ದರೆ ಸೇವೆ ಸ್ಥಗಿತಗೊಳಿಸುವುದಾಗಿ ವಾಟ್ಸಪ್ ಹೇಳಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮನು ಸಾಹಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದುರ್ವರ್ತನೆಯಿಂದಾಗಿ ತನಿಖೆಗೆ ಒಳಗಾಗಿರುವ ಇವರನ್ನು ಕಡ್ಡಾಯ ರಜೆಯಲ್ಲಿ ಕಳುಹಿಸಲಾಗಿತ್ತು. ಮನು ಸಾಹಿ ಅವರ ರಾಜೀನಾಮೆಯನ್ನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದ್ದು ಸಾಹಿ ಬದಲು ಜೆಫ್ ಅಲಾರ್ಡಿಸ್ ಅವರನ್ನು ಹಂಗಾಮಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ಐಸಿಸಿ ತಿಳಿಸಿವೆ. ಸೋ ಇದಾಗಿತ್ತು ಇವತ್ತಿನ ಸರ್ವ ಸಿಂಪಲ್ ನ್ಯೂಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.